ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಗ್ರ್ಯಾಂಡ್ ಡಿಸೈನ್ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಈ ಥರ ಪ್ಲಾಸ್ಟಿಕ್ದು ಬೇಲ್ಸ್ ಅಂತ ಸಿಗುತ್ತೆ ನಿಮಗೆ, ಇಯರಿಂಗ್ಸ್ಗೆಲ್ಲ ಹಾಕ್ತಾರೆ ಇದು. ಸೊ ಅಂಗಡಿಗೆ ಹೋಗಿ ಇದನ್ನು ತೋರಿಸಿದ್ರೆ ನಿಮಗೆ ಕೊಡ್ತಾರೆ. ಸೊ ಇದನ್ನು ಇಟ್ಕೊಂಡು ಹೇಗೆ ಹಾಕೋದು ಅನ್ನೋದು ಕುಚ್ಚು ಹೇಳ್ಕೊಡ್ತೀನಿ ನಿಮ್ಗೆ. ಇವತ್ತು ಫುಲ್ ಗ್ರ್ಯಾಂಡ್ ಇರುತ್ತೆ, ಬನ್ನಿ ಹೇಳ್ಕೊಡ್ತೀನಿ. ಸೊ ಈ ಥರ ರ್ಯಾಪ್ ಮಾಡ್ಕೋಬೇಕಾಗತ್ತೆ ಫಸ್ಟು. ಸೊ ಹೇಗೆ ರ್ಯಾಪ್ ಮಾಡೋದು ಆಲ್ಮೋಸ್ಟ್ ಈಗ ಎಲ್ಲರಿಗೂ ಗೊತ್ತಾಗಿದೆ ಹೇಗೆ ಮಾಡೋದು ಅನ್ನೋದು, ಆದರೂ ನಾವು ಒಂದು ಸರಿ ಹೇಳ್ಕೊಡ್ತೀನಿ. ಆಮೇಲೆ ಇದಕ್ಕಿಂತ ಮುಂಚೆ ಯಾರು ಇನ್ನೂ ಹೊಸಬರಾಗಿದ್ದರೆ, ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ, ಸೊ ದಟ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಹಾಗಾಗಿ ನೀವು ಅದನ್ನು ನೋಡಬಹುದು. ಈಗ ಹಳೆಯಬರು ಯಾಕೋ ನನಗೆ ನೋಟಿಫಿಕೇಷನ್ ಬರೋದಿಲ್ಲ, ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಈಗ ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಆಗಿದ್ದರೆ ಸರಿ, ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಈಗ ಹೊಸದಾಗಿ ಬೆಲ್ ಬಟನ್ ಒತ್ತಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ಸ್ ಬರೋದು. ಸೊ ಬನ್ನಿ, ಇದಕ್ಕೆ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅನ್ನೋದು. ಸೊ ನೋಡಿ, ನಾನು ಒಂದಷ್ಟು ರಟ್ಟಿಗೆ ಸುತ್ತಕೊಂಡು ಒಂದಷ್ಟು ಉದ್ದದ ಅಳತೆ ತೊಗೊಂಡಿದ್ದೀನಿ. 25 ಸ್ಟ್ರ್ಯಾಂಡ್ಸ್ ತೊಗೊಂಡಿದ್ದೀನಿ ಈ ಥರ ದಾರದಲ್ಲಿ, ಸಿಲ್ಕ್ ಥ್ರೆಡ್ಡಲ್ಲಿ. ಆಮೇಲೆ ಇವಾಗ ಇದಕ್ಕೊಂಚೂರು ನಿಮಗೆ ಯಾವ ಕಡೆ ಸುತ್ತಕ್ಕೆ ಈಸಿನೋ ಆ ಸೈಡು ಸುತ್ಕೊಳ್ಳೋಂಗೆ ನೀವು ಗಮ್ ಹಚ್ಕೊಂಡು ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡ್ಕೊಳ್ಳಿ. ಕೆಲವರಿಗೆ ರೈಟ್ ಈಸಿ ಆಗುತ್ತೆ, ಕೆಲವರಿಗೆ ಲೆಫ್ಟ್ ಈಸಿ ಆಗುತ್ತೆ. ನೋಡಿ, ಈ ಥರ ಒಂಚೂರು ಗಮ್ ಹಾಕಿ ಅಂಟಿಸ್ಕೊಂಡು ಈ ಥರ ಪೂರ್ತಿ ಸುತ್ಕೊಂಡು ಹೋಗಬೇಕು. ಹಾಂ, 25, ಜಾಸ್ತಿ ಎಳೆ ಇದ್ದಷ್ಟು ಬೇಗ ಆಗುತ್ತೆ. ನೀಟಾಗಿ ಈ ರಿಂಗನ್ನು ಮುಚ್ಕೊಳತ್ತವಾಗ ಕಡಿಮೆ ತೊಗೊಂಡ್ರೆ ನೀವು ಜಾಲ್ ಜಾಲಾಗಿ ಜಾಗ ಬಿಟ್ಕೊಳತ್ತೆ. ನೋಡಿ, ಯಾವ ಕಡೆ ಬೇಕೋ ಆ ಕಡೆ ಸುತ್ಕೊಂಡು ಹೋಗ್ತಾಯಿರಿ. ಇದನ್ನು ಫುಲ್ಲು ರ್ಯಾಪ್ ಮಾಡಬೇಕು. ನಿಮಗೆ ಸಪೋಸ್ ಅಲ್ಲಿ ಎಳೆ ಎಳೆ ಬಿಟ್ಕೊಳ್ತು ಅಂತಂದರೆ ಮಧ್ಯದಲ್ಲಿ ಒಂಚೂರು ಗಮ್ ಹಚ್ಕೋಬೋದು. ನೋಡಿ, ಹಿಂಗಿರುತ್ತಲ್ಲ ಈ ಥರ, ಚೂರು ಗಮ್ ಹಚ್ಕೊಂಡ್ರೆ ಸಾಕು, ಅಲ್ಲೇ ಅಂಟ್ಕೊಂಡ್ಬಿಡುತ್ತದು. ಹಿಂಗೆ ಪದೇ ಪದೇ ಹಿಂಗೆ ಹೇಳ್ಕೋಬೇಕು, ಹಿಂಗೆ ಸುತ್ಕೊಂಡು ಬರಬೇಕಾಗತ್ತೆ. ಸೊ ಫುಲ್ ಮಾಡೋಣ. ನೋಡಿ, ಕ್ಲೀನಾಗಿ ಹೇಳ್ಕೊಂಡು ನೀಟಾಗಿ ಸುತ್ಕೊಂಬನ್ನಿ. ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪೂರ್ತಿ ಬಂದ ಮೇಲೆ ರ್ಯಾಪ್ ಮಾಡಬೇಕಾಗತ್ತೆ, ಸುತ್ಕೊಂಬರೋಣ ಪೂರ್ತಿ. ಈಗ ನೋಡಿ, ಈ ಥರ ಫುಲ್ಲು ರ್ಯಾಪ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಡ್ರಾಪು ಗಮ್ ಹಾಕ್ಕೊಳ್ಳಿ ಇಲ್ಲಿಗೆ ಈ ಥರ ಅಂಟಿಸ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಫುಲ್ ಬಿಡ್ದಂಗೆ ಸುತ್ಕೊಂಬರ್ಬೇಕಿದೆಯಾ, ಹಿಂಗೆ ಹಿಂಗೆ ಬಿಟ್ಕೊಳ್ತು ಅಂದರೆ ಒಂಚೂರು ಗಮ್ ಹಾಕಿ ತಿರ್ಗಾನು ಈ ಥರ ಎಲ್ಲ ಸುತ್ಕೋಬೇಕಾಗತ್ತೆ, ಇದು ವೇಸ್ಟ್ ಆಗುತ್ತೆ. ಈ ಥರ ಸುತ್ಕೊಂಡ್ಮೇಲೆ ಇದಕ್ಕೆ ಬೀಡ್ಸ್ ಹಾಕೋದು ಹೇಳ್ಕೊಡ್ತೀನಿ. ಇದು ರಿಕ್ವೆಸ್ಟೆಡ್ ವಿಡಿಯೋ ಫ್ರೆಂಡ್ಸ್, ಇದು ವಾಟ್ಸಪ್ಪಲ್ಲಿ ನನ್ನ ಫ್ರೆಂಡ್ ಒಬ್ರು ಕಳಿಸಿದ್ರು ಹೇಗೆ ಮಾಡೋದು ಅಂತ. ಸೊ ಹಾಗಾಗಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅನ್ನೋದು. ಇದಕ್ಕೆ ಬೀಡ್ಸ್ ಹಾಕ್ಕೊಳ್ಳೋಣ ಸುತ್ತ. ನೋಡಿ, ಇದಕ್ಕೆ ಸ್ವಲ್ಪ ಈ ಥರ ಮೆಟಲ್ ಬೀಡ್ಸ್ ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ, ಚೆನ್ನಾಗಿ ಒಣಗಲಿ. ಒಣಗಿದ್ಮೇಲೆ ಯಾವ ಕಡೆಯಿಂದನೂ ಸ್ಟಾರ್ಟ್ ಮಾಡ್ಕೋಬೋದು ನೀವು. ಈ ಥರ ಒಂದು ನಾಟ್ ಹಾಕ್ಕೊಂಡು ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ, ನಾಟ್ನ ಹಿಂದಕ್ಕೆ ಹಾಕ್ಕೊಳ್ಳಿ. ಫಸ್ಟು 3 ಬೀಡ್ಸ್ ಹಾಕ್ಕೊಳ್ಳೋಣ.
ಸ್ಟಾರ್ಟಿಂಗು ತ್ರೀ ಬೀಡ್ಸ್ ಹಾಕ್ಕೊಂಡು ನೋಡಿ, ಇದೊಂದು ಚೂರು ದಾರಗಳನ್ನ ತೊಗೊಳ್ತಾ ಹೋಗಬೇಕು ಈ ಥರ. ಗ್ಯಾಪು ಕರೆಕ್ಟಾಗಿ ಕೊಟ್ಕೊಂಡೋಗಿ ಹಿಂದೆ ನಾಟ್ನ ಹಿಂದೆ ಇಟ್ಕೊಂಡು ನೋಡಿ ಈ ಥರ ಬರಬೇಕು. ಇಲ್ಲಿ ಒಂದು ಚೂರು ಥ್ರೆಡ್ನ ಇಟ್ಕೊಂಡು ನೋಡಿ ಫಸ್ಟ್ ಬೀಡಲ್ಲಿ ಹೊರಗಡೆಗೆ ಬರಬೇಕು. ಸೊ ಇದೆಲ್ಲ ಹಿಂದೆ ನಾನು ಹೇಳ್ಕೊಟ್ಟಿದ್ದೀನಿ, ನಾನು ಮೇಲೆ ಐ ಬಟನ್ನಲ್ಲೂ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಅದು ನನಗೆ ಸಿಗ್ತಾಯಿಲ್ಲ ವೀಡಿಯೋ ನೋಡಿ ಹಾಕಿರ್ತೀನಿ, ಇಲ್ಲಾಂದರೆ ಈ ಥರ ನೋಡಿ ಇವಾಗ ಹೇಳ್ಕೊಡೋ ಹಂಗೆ ಇದೇ ಥರ ಮಾಡಿಕೊಂಡು ಹೋಗಿ. ಫಸ್ಟು ತ್ರೀ ಬೀಡ್ಸು, ಆಮೇಲೆ ಟು ಬೀಡ್ಸು. ಟೂ ಬೀಡ್ಸ್ನ ಒಂದು ಸ್ವಲ್ಪ ಥ್ರೆಡ್ಡಲ್ಲಿ ಹಿಂಗೆ ತೊಗೊಂಡು ನೋಡಿ ಕ್ರಾಸಾಗಿ ತೊಗೊಂಡ್ರೆ ಒಂದಷ್ಟು ಥ್ರೆಡ್ ಸಿಗುತ್ತೆ ನಿಮಗೆ ಈ ಥರ. ನೋಡಿ ಫುಲ್ಲು ಮತ್ತೆ ಒಂದು ಸ್ವಲ್ಪ ಥ್ರೆಡ್ ತೊಗೊಂಡು ಈ ಬೀಡ್ ಒಳಗಿಂದ ಹೊರಗಡೆಗೆ ಬರಬೇಕು. ಸೊ ಈ ಥರ ಸುತ್ತ ಫುಲ್ ಬೀಡ್ ಹಾಕ್ಕೊಳ್ಳೋಣ. ಮತ್ತು ಈಗ ಟೂ ಬೀಡ್ಸು, ಫಸ್ಟ್ ಮಾತ್ರ ತ್ರೀ ಬೀಡ್ಸ್ ಹಾಕ್ಕೋಬೇಕು, ಆಮೇಲೆ ಟೂ ಬೀಡ್ಸ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಟೂ ಬೀಡ್ಸು, ಒಂಚೂರು ಚೂರು ಥ್ರೆಡ್ ತೊಗೊಂಡ್ರೆ ಸಾಕು ಈ ಫಸ್ಟ್ ಬೀಡಿಂದ ಹೊರಗಡೆಗೆ ಬರಬೇಕು. ಹೊಸ ಡಿಸೈನು ಫ್ರೆಂಡ್ಸ್, ಇದು ಭಾಳ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗೂ ಇದೆ, ರಿಸೆಪ್ಷನ್ಗೆಲ್ಲ ಹಾಕ್ಬೋದು ನೀವು. ಇದು ಫುಲ್ ಈ ಥರ ಕವರ್ ಮಾಡೋಣ. ನೋಡಿ ಈ ಥರ ಫುಲ್ ಬೀಡ್ ಆದಮೇಲೆ ದಾರ ಹಿಂಗೆ ಇರಲಿ. ಇದಕ್ಕೆ ಎಡ್ಜಿಗೆ ಈ ಥರ ಗಮ್ ಹಾಕ್ಕೊಳ್ಳಿ. ಈ ಥರ ಗಮ್ ಹಾಕ್ಕೊಂಡು ಮುಂಚೆನೇ ಅಳತೆ ಮಾಡಿ ಕಟ್ ಮಾಡಿಟ್ಕೊಂಡಿರಿ ಸ್ಟೋನ್ ಲೇಸ್ನ. ನೋಡಿ ಯಾವುದೇ ಒಂದು ಡಿಸೈನಿಗೂ ಸ್ಟೋನ್ ಲೇಸು ಹೈಲೈಟ್ ಮಾಡ್ಕೊಂಬಿಡುತ್ತೆ. ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ. ಸ್ವಲ್ಪ ಒಣಗಕ್ಕೆ ಬಿಡೋಣ. ಎಷ್ಟು ಗ್ರ್ಯಾಂಡಾಗಿ ಬರುತ್ತೆ ಇದು ನೋಡಿ. ಈ ಬೀಡೊಳಗೆ ಮಣಿ ಇದು ದಾರ ಇದೆ, ಹಿಂಗೆ ಇದರೊಳಗೆ ತೊಗೊಳ್ಳೋಣ. ಇನ್ನೂ ಒಂದ್ಸರಿ ಟೈಟಾಗಿ ಈ ಥರ ತೊಗೊಳ್ಳಿ. ನೋಡಿ ಎರಡು ಇದು ಮಾಡಿದ್ದೀನಿ ನಾನು, ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ಒಂದು ಮೆಟಲ್ ಬೀಡ್ ಹಾಕ್ಕೊಳ್ಳೋಣ, ಒಂದು ಕ್ರಿಸ್ಟಲ್ ಬೀಡ್ ಹಾಕ್ಕೊಳ್ಳೋಣ. ಫಸ್ಟು ಕ್ರಿಸ್ಟಲ್ ಬೀಡ್ ಹಾಕ್ಕೊಳ್ಳೋಣ. ಹೆಚ್ಚು ಕ್ರಿಸ್ಟಲ್ ಬೀಡು ಯೂಸ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ಕಲರ್ ಹೋಗಲ್ಲ, ಕಂಪ್ಲೇಂಟ್ ಬರಲ್ಲ ಕಸ್ಟಮರ್ಸಿಂದ. ನೋಡಿ ಈ ಥರ ಇಟ್ಟು ಹೊಲಿಬೇಕಾಗತ್ತೆ. ಇದು ನೀವು ಎಷ್ಟು ಗ್ಯಾಪ್ ಕೊಡ್ತೀರಾ ಅದು ನಿಮಗೆ ಬಿಟ್ಟಿದ್ದದು ಗ್ಯಾಪು. ನೋಡಿ ಇವಾಗ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ಚಿಂಗು ನಾನು ಮೇಲಿಂದ ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ ಬೇಲ್ ಒಳಗೆ ಬಂದು ಮತ್ತು ಈ ಕ್ರಿಸ್ಟಲ್ ಬೀಡು ಮತ್ತು ಗೋಲ್ಡನ್ ಬೀಡು ಅದೆರಡರ ಒಳಗಿಂದ ನೋಡಿ ಹೀಗೆ ಟೈಟಾಗಿ ಎರಡು ಬೀಡೊಳಗೂ ಬನ್ನಿ. ಈ ಥರ ಟೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಹಿಂದೆ ಒಂದು ನಾಟ್ ಹಾಕ್ಕೊಳ್ಳಿ.
ಇದು ನೀವು ಬೇಕಿದ್ರೆ ಮಧ್ಯದಲ್ಲಿ ಕುಚ್ಚು ಹಾಕೋಬಹುದು, ಹಾಕೊಳ್ಳದೇನೂ ಇರಬಹುದು. ಈ ಥರ ಇದು ಬಹಳ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ಲೈಟಲ್ಲಿ ಸ್ವಲ್ಪ ಮಿಂಚುತ್ತೆ, ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡಿಕೊಂಡು ನೋಡಿ. ಹಾಗೆ ಇನ್ನೇನೇನು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡೌಟ್ ಇದನ್ನು ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಬೇಕಿದ್ರೆ ನೀವು ಕುಚ್ಚು ಕೊಟ್ಕೋಬೋದು, ಪ್ರತಿಯೊಂದಕ್ಕೂ ಕುಚ್ಚು ಕೊಡ್ಬೇಕಂತೀನಿಲ್ಲ. ಇದು ಒಂಥರ ಗ್ರ್ಯಾಂಡು, ಹೊಸದಾಗಿ ಚೆನ್ನಾಗಿದೆ. ಸೊ ಈ ಥರ ಮಾಡಿದ್ರೆ ಹೇಗೆ ಅಂತ ಮಾಡಿದ್ದೀನಿ. ಸೊ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.